ನಿಮಗಿದು ಗೊತ್ತಾ ಸಿಎಂ ರೇಸ್ನಲ್ಲಿ ಹೆಸರೇ ಇಲ್ಲದ ಎಸ್ ಬಂಗಾರಪ್ಪನವರು ಸಿಎಂ ಆಗಲು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ಕಾರಣ 1990ರಲ್ಲಿ ಗಂಭೀರ ಸಿಎಂ ಎನಿಸಿಕೊಂಡಿದ್ದ ವೀರೇಂದ್ರ ಪಾಟೀಲರು ನಿಧನರಾದರು ಈ ವೇಳೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸ್ಪರ್ಧೆ ಏರ್ಪಟ್ಟಿತ್ತು ರೇಸ್ನಲ್ಲಿ ಎಸ್ಎಂ ಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಧರ್ಮ ಸಿಂಗ್ ವೀರಪ್ಪ ಮೊಯ್ಲಿ ಮತ್ತು ಡಿಕೆ ನಾಯಕರ ಹೆಸರುಗಳಿದ್ದವು ಆದರೆ ಬಂಗಾರಪ್ಪ ಹೆಸರು ನೆಪಕ್ಕೂ ಇರಲಿಲ್ಲ ಸಿಎಂ ಆಕಾಂಕ್ಷಿಗಳ ಪಟ್ಟಿ ನೋಡಿದ ರಾಜೀವ್ ಗಾಂಧಿ ಆಯ್ಕೆ ಮಾಡಿದ್ದು ಮಾತ್ರ ಸಿಎಂ ರೇಸ್ನಲ್ಲಿ ಇಲ್ಲದ ಕೆಚ್ಚೆದೆಯ ಹೋರಾಟಗಾರ ಬಂಗಾರಪ್ಪರನ್ನ ಬಂಗಾರಪ್ಪರ ಹೋರಾಟದ ಮನೋಭಾವ ರಾಜೀವ್ ಗಾಂಧಿ ಅವರನ್ನ ಸೆಳೆದಿತ್ತು ಮೇಲಾಗಿ ಅವರು ಅಲ್ಪಸಂಖ್ಯಾತ ಸಮುದಾಯದವರಾಗಿದ್ದರು ಈ ಹಿನ್ನೆಲೆಯಲ್ಲಿ ರಾಜೀವ್ ಗಾಂಧಿ ಅವರು ಬಂಗಾರಪ್ಪರನ್ನ ಆಯ್ಕೆ ಮಾಡಿದ್ದರು 2021ರ ಸಿಎಂ ರೇಸ್ನಲ್ಲೂ ಸಹ ಬೊಮ್ಮಾಯಿ ಹೆಸರು ಇರಲಿಲ್ಲ ಸದ್ಯ ಅವರು ಸಹ ಅಚ್ಚರಿಯ ರೀತಿಯಲ್ಲಿ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ